ರೈತರ ಮೇಲೆ ಅರಣ್ಯಾಧಿಕಾರಿಗಳ ದೌರ್ಜನ್ಯ ಹಾಗೂ ವಿವಿಧ ರೈತರ ಬೇಡಿಕೆಗಳ ಈಡೇರಿಕೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಇಂದು ನಗರದ ಪ್ರವಾಸಿ ಮಂದಿರದಿಂದ ಮೆರವಣಿಗೆಯನ್ನು ನಡೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ತಾಲೂಕು ಕಚೇರಿಗೆ ಗೆರಾವನ್ನು ಹಾಕಿ ಪ್ರತಿಭಟನೆ ನಡೆಸಿ ತಾಲೂಕು ದಂಡಾಧಿಕಾರಿಗಳಾದಂಥ ಸುದರ್ಶನ್ ಯಾದವ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಇನ್ನು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಹೆಚ್ಎನ್ ಕದಿರೇಗೌಡ ಹಿರೇಪಾಳ್ಯ ಅವರು ಮಾತನಾಡಿ, ಸುಮಾರು 80 ವರ್ಷಗಳಿಂದ ಉಳುಮೆಯನ್ನು ಮಾಡಿ ಜೀವನ ಮಾಡ್ತಾ ಇರುವಂತಹ ರೈತರನ್ನ ಅರಣ್ಯ ಇಲಾಖೆಯವರು ಅತಿಕ್ರಮಣ ಮಾಡಿ ಅಳತೆ ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಸುಮಾರು ಪಾಪ 40-50 ವರ್ಷಗಳಿಂದ ಬಂಡೆ ಕೆಲಸ ಮಾಡಿಕೊಂಡು ಜೀವನ ಉಪಯೋಗಿಸ್ತಕ್ಕಂತ ಏನು ನಮ್ಮ ಬಂಡೆ ಕಾರ್ಮಿಕರಿದ್ದಾರೆ. ಹಾಗೇನೆ ನಮ್ಮ ರೈತರು ಏನು 70-80 ವರ್ಷಗಳಿಂದ ವ್ಯವಸಾಯ ವ್ಯವಸಾಯ ಮಾಡ್ಕೊಂತ ಇದ್ದಾರೆ. ಅದನ್ನೆಲ್ಲ ಅರಣ್ಯಾಧಿಕಾರಿಗಳು ಸುತ್ತೋಲೆ ಹಾಕೊಳ್ಳೋದಕ್ಕೆ ಒಂದು ಸಂಚು ರೂಪಿಸಿ ಇದು ಮಾಡ್ತಾ ಇದ್ದಾರೆ. ಸುಮಾರು 30-40 ವರ್ಷದಿಂದ ಪಾಪ ಅದರಲ್ಲೇ ಜೀವನ ಮಾಡ್ತಾ ಇರ್ತಾರೆ ಬಂಡೆ ಕಾರ್ಮಿಕರು. ಅವ್ರಿಗೊಂದು ದಾರಿ ತೋರಿಸ್ಬಿಟ್ಟು ಇಲ್ಲ ಅವ್ರಿಗೊಂದು ಸರ್ಕಾರಿ ಕೆಲಸ ಕೊಟ್ಬಿಟ್ಟು ಆಮೇಲೆ ಬೇಕಾದ್ರೆ ಬಂಡೆಗಳು ಇಟ್ಕೊಳ್ಳೋದ್ರಲ್ಲಿ ಈ ಮೂಲಕ ಅರಣ್ಯಾಧಿಕಾರಿಗೆ ಎಚ್ಚರಿಕೆ ಕೊಡ್ತೀವಿ. ಹಾಗೇನೆ ಏನು ನಮ್ಮ ರೈತ ಭೂಮಿನ ವಶಪಡಿಸಿಕೊಳ್ಳೋದಕ್ಕೆ ಏನು ಹೊಣೆ ಮಾಡ್ತಾ ಇದಾರೋ ಅದನ್ನ ಕೂಡಲೇ ಈ ಕೂಡಲೇ ಕೈ ಬಿಡಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಹಾಗೇನೆ ಈ ಭಾಗದಲ್ಲಿ ಏನು ನಮ್ಮ ಉಸ್ತುವಾರಿ ಸಚಿವರು ಇದಾರೋ ಹಾಗೆ ಚಿನ್ನಘಟ್ಟ ಶಾಸಕರು ಇದಾರೋ ಅವ್ರ ಶಾಸಕರ ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಅರಣ್ಯ ಇಲಾಖೆಯವರು ಸೇರಿ ನಮ್ಮ ರೈತರು ಏನ್ 30-40 ವರ್ಷದಿಂದ ಜೀವನ ಮಾಡ್ತಾ ಇದ್ರು ಅದನ್ನ ಬಿಟ್ಟು ಅರಣ್ಯ ಭೂಮಿ ಏನಾದ್ರೂ ಇದ್ರೆ ವಶಪಡಿಸಿಕೊಳ್ಳಿ. ನಮ್ಮ ಅಭ್ಯಂತರ ಇಲ್ಲ, ನಮ್ಮ ರೈತರ ಭೂಮಿನ ಮಾತ್ರ ಯಾವುದೇ ಕಾರಣಕ್ಕೂ ಕೊಡಲ್ಲ ಅನ್ನೋದನ್ನ ಈ ಮಾಧ್ಯಮ ಮುಖಾಂತರ ತಿಳಿಯಲು ತಿಳಿಬಯಸ್ತೇನೆ ಎಂದು ತಿಳಿಸ್ತೇನೆ. ಜೀ ಕರ್ನಾಟಕ ಅವರು ದಬ್ಬಾಳಿಕೆಯನ್ನ ಖಂಡಿಸಿ ಚಿತ್ತಾಪಣೆ ತಾಲೂಕಲ್ಲಿ ಮತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ರೈತರ ಒಕ್ಕಲೆಪಿಸ್ತಾ ಇದ್ದಾರೆ ಆ ಒಂದು ಒಕ್ಕಲೆಪಿಸೋದನ್ನ ವಿರೋಧ ಮಾಡಿ ಒಂದು ಚಿತ್ತಾಪಣೆ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇವತ್ತು ನಾವು ಪ್ರತಿಭಟನೆ ಸಮಿತಿ ತಹಸೀಲ್ದಾರ್ ಹೇಳುವುದಿಷ್ಟೇ, ಯಾವುದೇ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ರೈತ ಜಮೀನುಗಳಿಗೆ ಹೋಗಬಾರ್ದು, ತೊಂದರೆ ಕೊಡಬಾರ್ದು. ನಾವು ಏನ್ ಇವತ್ತು ಆ ಚಿತ್ರಘಟ್ಟ ವಿಧಾನಸಭಾ ಶಾಸಕರು ಚಿತ್ತಾಪಣೆ ವಿಧಾನಸಭಾ ಶಾಸಕರು ಇಬ್ಬರು ಸೇರಿ ಒಂದು ಸಭೆ ಸಭೆ ಮಾಡಿ ಅರಣ್ಯ ಇಲಾಖೆ ಒಂದು ವೇಳೆ ಏನಾದ್ರು ಅರಣ್ಯ ಇಲಾಖೆ ಹೋಗಿದ್ರು ಕೂಡ ಅದನ್ನ ಪುನಃ ರೈತರಿಗೆ ಮಂಜೂರು ಮಾಡಬೇಕು ಅಂತ ಹೇಳಿ ಈ ಒಂದು ಈ ಪ್ರತಿಭಟನೆ ಮೂಲಕ ಒಂದು 72 ಮನಸ್ಸಿದ್ವಿ. ಈ ಕೂಡಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ವಿಚಾರದ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳಿ ಇವತ್ತು ಮಾಧ್ಯಮದ ಮುಖಾಂತರ ಪ್ರತಿಭಟನೆಯಲ್ಲಿ ಒಂದು ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಬಿಜೆಪಿ ಇಡೀ ರೈತ ಸಂಘ ವಿರೋಧ ಮಾಡಿದ್ವಿ, ಯಾಕಂದ್ರೆ ಒಂದು ಜಮೀನು ಪಡವತ್ತಲ್ಲಿ ಬಂದ್ಬಿಡ್ತದೆ ಸಭೆ ಮಾಡಿ ತಗೊಳ್ತಾರೆ ಅದೇ ಜಮೀನು ಸ್ವಾಧೀನ ಪಡಿಸ್ಕೊಂಡು ಇದನ್ನು ಕೂಡ ಕೈವಾರ ಹೋಗಿ ಮುಸ್ತೈನಲ್ಲಿ ಇದನ್ನು ಕೂಡ ರೈತರಿಗೆ ಪರಿಹಾರ ನೀಡಿಲ್ಲ. ಇವತ್ತು 2 ಎಕರೆ ಜಾಗದ ಜಮೀನ 10 ಗುಂಟೆ ಎರಡಕ್ಕೆ ಕೊಡ್ಬೇಕಾದ್ರೆ 5 ಲಕ್ಷ ಕಷ್ಟ ಕೊಳ್ತಾ ಇದಾರೆ. ಹಾಗಾಗಿ ಏನು ಕೈವಾರ ಹೋಗ್ಲಿ ಮಸ್ತೈನಹಳ್ಳಿ ಹೋಗ್ಲಿ ಏನು ಕೈಗಾರಿಕಾ ಪ್ರದೇಶ ಇದೆ ಈ ಕೂಡಲೇ ಪರಿಹಾರವನ್ನು ನೀಡಬೇಕು. ಇಂದ ಒಂದು ಕೆಎಡಿಪಿ ಬೆಂಗಳೂರಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದ ಮುಖ್ಯ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅದನ್ನ ಅಳತೆ ಮಾಡ್ಕೊಳ್ಳಿ, ಅವ್ರ ಎಷ್ಟು ರೀತಿ ಅಂತ ಮಾಡ್ತಾರೆ ಮಾಡ್ಕೊಳ್ಳಿ. ಹೆಚ್ಚುವರಿ ಇದ್ದು ತಹಸೀಲ್ದಾರ್ ಸಾಹೇಬ್ ಹತ್ರ ಡಿ ಸಿ ಹತ್ರ ಒಂದು ಸಮಿತಿ ಮಾಡಿ ಅದನ್ನ ರಚನೆ ಮಾಡಿ ನೀವು ಹೆಚ್ಚುವರಿ ಇಲ್ಲ ಅಂತ ಜಮೀನು ಹೆಂಗೆ ನಮ್ಮ ರೈತರ ಮೇಲೆ ಡಿಮಾಂಡ್ ಮಾಡ್ತೀವಿ. ನಮ್ಗೆ ತಹಸೀಲ್ದಾರ್ ಅವ್ರು ಕೊಟ್ಟಿರೋದು ನಮ್ಗೆ ಹತ್ಯೆ ಮಾಡಿದ್ದಾರೆ, ಏನು ಇದು ಕೊಟ್ಟಿದ್ದಾರೆ, ಎಲ್ಲ ಪಾಲು ಕೊಟ್ಟಿದ್ದಾರೆ, ಚೈತು ಕೊಟ್ಟಿದ್ದಾರೆ, ಕೊಟ್ಟಿರೋದು ನಿಮ್ಮ ಬಟ್ಟಿ ತಹಸೀಲ್ದಾರ್ ಬರ್ತಿರೋ ನಮ್ಮ ಬಟ್ಟಿ ತಹಸೀಲ್ದಾರ್ ಕೊಟ್ಟ ನಮ್ಮ ಜಮೀನು ಕಲ್ಪನೆ ಮಾಡ್ತಾ ಇದ್ದಾರೆ ಅವ್ರ ಕುಟುಂಬಕ್ಕೆ ಜಮೀನು ಅವ್ರು ಊಟ ಮಾಡೋದಿಗೆ
ನಮ್ಮ ಮಕ್ಕಳು ಓಟ್ ಕೇಳಿದ್ರು, ನಮ್ಮ ಅಮ್ಮ ಇದ್ರ ಓಟ್ ಬರ್ತಾರಪ್ಪ. ಸಮಯ ತಾಲೂಕು ಕಚೇರಿ ಮುಂದೆ ಏನು